ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಮತ್ತೊಮ್ಮೆ ರಾಜ್ಯಶಾಸ್ತ್ರ ಆನ್ಲೈನ್ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ಇಂದಿನ ಅಧ್ಯಾಯ 1.2 ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಇದು 1ನೇ ಅಧ್ಯಾಯದ ಕೊನೆಯ ಪರಿಕಲ್ಪನೆ ಈ ಪರಿಕಲ್ಪನೆ ಮುಗಿಯಿತು ಅಂತಂದ್ರೆ ನಿಮ್ಮ 1ನೇ ಅಧ್ಯಾಯ ಪೂರ್ಣವಾದಂತೆ ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯನ್ನು ಓದುವುದಕ್ಕಿಂತ ಪೂರ್ವದಲ್ಲಿ ನಾನು ಕಳೆದ ಅವಧಿಯಲ್ಲಿ ಹೇಳಿದ ಹಾಗೆ ಎರಡು ವ್ಯಾಖ್ಯಾನಗಳೊಂದಿಗೆ ಈ ವಿಷಯವನ್ನು ನಾನು ಪ್ರಾರಂಭ ಮಾಡುತ್ತೇನೆ ಜಾರ್ಜ್ ಬರ್ನಾರ್ಡ್ ಶಾ ಅವರು ಹೇಳಿದಂತ ವ್ಯಾಖ್ಯಾನವನ್ನು ನಾವು ಮತ್ತೆ ಇಲ್ಲಿ ನೋಡಬೇಕಾಗುವಂತದ್ದು ಯಾಕಂದ್ರೆ ಬರ್ನಾರ್ಡ್ ಶಾ ಹೇಳಿದಂತ ಮಾತು ಏನು ಅಂತಂದ್ರೆ ಇಡೀ ಪ್ರಪಂಚದ ನಾಗರಿಕತೆಯನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯವಾಗಿರುವುದು ರಾಜ್ಯಶಾಸ್ತ್ರ ವಿಷಯದಿಂದ ಮಾತ್ರ ಅಂತ ಹೇಳಿ ಕರೀತಾರೆ ನಿಮಗೆ ತಿಳಿದುಕೊಳ್ಳಬೇಕು ನೀವು ಯಾಕೆ ರಾಜ್ಯಶಾಸ್ತ್ರ ವಿಷಯ ಪ್ರಾಮುಖ್ಯತೆಯನ್ನು ಪಡೆಯಿತು ಈ ಸಂದರ್ಭದಲ್ಲಿ ನೋಡಿ ಇಡೀ ನಾಗರಿಕತೆಗಳು ಪ್ರಪಂಚದ ನಾಗರಿಕತೆಗಳು ಇವುಗಳ ಅಳಿವು ಮತ್ತು ಉಳಿವು ಇದು ಯಾರ ಕೈಯಲ್ಲಿ ಅಂತಂದ್ರೆ ರಾಜ್ಯಶಾಸ್ತ್ರ ವಿಷಯದ ಕೈಯಲ್ಲಿ ಅದಕ್ಕೆ ಈ ವಿಷಯ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತದೆ ಅದರ ಜೊತೆಗೆ ಗಾರ್ನರ್ ಅವರು ಹೇಳ್ತಾರೆ ಈ ರಾಜ್ಯಶಾಸ್ತ್ರದ ಅಧ್ಯಯನ ಪ್ರತಿಯೊಬ್ಬ ಮನುಷ್ಯ ಜೀವಿಗೆ ಅತ್ಯವಶ್ಯವಾಗಿ ಬೇಕೇ ಬೇಕಾದಂತ ವಿಷಯ ಈ ರಾಜ್ಯಶಾಸ್ತ್ರ ವಿಷಯದ ಬಗ್ಗೆ ಅರಿವು ಇಲ್ಲ ಅಂತಂದ್ರೆ ನೀವು ಈ ಸಮಾಜದಲ್ಲಿ ಸರಿಯಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ ನಿಮ್ಮನ್ನು ನೀವು ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ರಾಜಕೀಯದ ಜ್ಞಾನ ಬೇಕು ಪ್ರತಿಯೊಬ್ಬ ಮನುಷ್ಯನಿಗೆ ಅಂತ ಹೇಳಿ ಗಾರ್ನರ್ ಹೇಳ್ತಾರೆ ರಾಬರ್ಟ್ ಧಾಲ್ ನಾನು ಗಾರ್ನರ್ ಅಂದೆ ಅದನ್ನು ತಪ್ಪಾಗಿದ್ದರೆ ಕ್ಷಮೆ ಇರಲಿ ರಾಬರ್ಟ್ ದಾಲ್ ಹೇಳ್ತಾರೆ ಪ್ರತಿಯೊಬ್ಬ ಮನುಷ್ಯ ಜೀವಿಗೆ ರಾಜ್ಯಶಾಸ್ತ್ರದ ಅತ್ಯವಶ್ಯಕತೆ ಇರುವುದು ಈ ರಾಜ್ಯಶಾಸ್ತ್ರದ ಬಗ್ಗೆ ನಾವು ತಿಳಿದುಕೊಳ್ಳದೆ ಹೋದರೆ ನಾವು ಏನನ್ನೂ ಸಹಿತ ಈ ಸಮಾಜದಲ್ಲಿ ಪಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಇದರ ಅರಿವು ಇರಲೇಬೇಕು ಅಂತ ಹೇಳಿ ರಾಬರ್ಟ್ ದಾಲ್ ಹೇಳ್ತಾರೆ ಇವು ಎರಡು ವ್ಯಾಖ್ಯಾನಗಳು ರಾಜ್ಯಶಾಸ್ತ್ರ ವಿಷಯದ ಪ್ರಾಮುಖ್ಯತೆಯನ್ನು ತಿಳಿಸಲಿಕ್ಕೆ ಸಾಕು ಅಂತ ಹೇಳಿ ನಾನು ಭಾವಿಸ್ತಾ 1ನೇ ರಾಜ್ಯಶಾಸ್ತ್ರ ವಿಷಯದ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ ಇದು ಪ್ರತಿಯೊಬ್ಬ ಮನುಷ್ಯನಿಗೆ ರಾಜಕೀಯದ ಪ್ರಜ್ಞೆಯನ್ನು ಮೂಡಿಸುವಂತಹ ವಿಷಯವಾಗಿದ್ದರಿಂದ ಇದು ಪ್ರಸ್ತುತ ಜಗತ್ತಿನಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿತ್ತು ಯಾವುದೇ ಒಬ್ಬ ಮನುಷ್ಯನಿಗೆ ರಾಜಕೀಯದ ಬಗ್ಗೆ ರಾಜಕೀಯ ಚಟುವಟಿಕೆಯ ಬಗ್ಗೆ ರಾಷ್ಟ್ರದ ರಾಜಕಾರಣದ ಬಗ್ಗೆ ಪ್ರಜ್ಞೆ ಇಲ್ಲ ಅಂತಂದರೆ ಅವನು ತನ್ನ ಜೀವನವನ್ನು ಅಭಿವೃದ್ಧಿಪಡಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಅದಕ್ಕೆ ರಾಜಕೀಯದ ಪ್ರಜ್ಞೆ ಇದು ಅತಿ ಅವಶ್ಯವಾದದ್ದು ಆ ರಾಜಕೀಯದ ಪ್ರಜ್ಞೆಯನ್ನು ಮೂಡಿಸುವಂತಹ ಶಾಸ್ತ್ರ ಯಾವುದು ಅಂತಂದರೆ ರಾಜ್ಯಶಾಸ್ತ್ರವಾಗಿದ್ದರಿಂದ ಅದು ಸಮಕಾಲೀನ ಪ್ರಪಂಚದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂಥದ್ದು ಎರಡನೆಯದು ಇದು ಸರ್ಕಾರ ಮತ್ತು ರಾಜ್ಯದ ಬಗ್ಗೆ ತಿಳುವಳಿಕೆಯನ್ನು ಮೂಡಿಸುವಂತಹ ವಿಜ್ಞಾನವಾಗಿರುವುದರಿಂದ ಇದನ್ನು ಸಮಕಾಲೀನ ಪ್ರಪಂಚದಲ್ಲಿ ಪ್ರಮುಖ ವಿಷಯವೆಂದು ಪರಿಗಣಿಸಲಾಗಿದೆ ಅಂದರೆ ರಾಜ್ಯದ ಹುಟ್ಟು ಬೆಳವಣಿಗೆ ವಿಕಾಸ ಮುಂದುವರಿಯುವಿಕೆ ಅಭಿವೃದ್ಧಿ ಇಂಥ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಓದ್ತೇವೆ ಸರ್ಕಾರದ ರಚನೆ ಸರ್ಕಾರದ ಕಾರ್ಯಗಳು ಸರ್ಕಾರದ ಅಂಗ ಸರ್ಕಾರದ ಜವಾಬ್ದಾರಿ ಇವೆಲ್ಲ ವಿಷಯಗಳು ಇಲ್ಲಿ ಬರುವುದರಿಂದ ಈ ರಾಜ್ಯಶಾಸ್ತ್ರ ವಿಷಯದ ಅಧ್ಯಯನ ಪ್ರಮುಖವಾದದ್ದು ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದ್ದು ಮೂರನೆಯದ್ದು ಇದು ಕೇವಲ ಯಾವುದೇ ಒಂದು ವಿಷಯವನ್ನಷ್ಟೇ ವಿಸ್ತರಿಸದೇನೆ
ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಅರಿವನ್ನು ಮೂಡಿಸುವಂತಹ ವಿಜ್ಞಾನವಾಗಿದ್ದರಿಂದ ನೀವು ರಾಜಕೀಯ ಕ್ಷೇತ್ರದಲ್ಲಿ ಹೊಸ ಹೊಸ ಸಿದ್ಧಾಂತಗಳನ್ನು ಕಟ್ಟಲಿಕ್ಕೆ ಜೊತೆಗೆ ಸಿದ್ಧಾಂತಗಳನ್ನು ಓದಿಕೊಳ್ಳಲಿಕ್ಕೆ ಇದು ಒಂದು ಪ್ರಯೋಗಶಾಲೆಯಂತಿರುವಂತಹ ವಿಷಯ ನೋಡಿ ಪ್ರಜಾಪ್ರಭುತ್ವದ ಸಿದ್ಧಾಂತ ನಾಜಿವಾದದ ಸಿದ್ಧಾಂತ ಸಮತಾವಾದದ ಸಿದ್ಧಾಂತ ಜೊತೆಗೆ ಸಮಾಜವಾದದ ಸಿದ್ಧಾಂತ 1917ರ ರಷ್ಯಾ ಕ್ರಾಂತಿ ಇದು ದೊಡ್ಡ ವಿಶ್ಲೇಷಣೆಯನ್ನು ಮಾಡುತ್ತೆ ವಿವರಣೆಯನ್ನು ಕೊಡುತ್ತೆ ಜಗತ್ತಿಗೆ 1789ರ ಫ್ರಾನ್ಸ್ನ ಮಹಾಕ್ರಾಂತಿ ಇದರಿಂದ ನಾವು ಏನೇನು ವಿಷಯಗಳನ್ನು ತಿಳಿದುಕೊಂಡಿವಿ ಇಲ್ಲಿಯವರೆಗೆ 1947ರ ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ನೋಡಿ ಇವೆಲ್ಲ ರಾಜ್ಯಶಾಸ್ತ್ರ ವಿಷಯದ ಮುಖೇನ ಜನತೆಯನ್ನು ತಲುಪುವಂತಹ ವಿಚಾರಗಳು ಇದರ ಬಗ್ಗೆ ಅರಿವಿದ್ದರೆ ಮಾತ್ರ ನಾವು ಈ ಸಮಾಜದಲ್ಲಿ ವ್ಯವಸ್ಥಿತವಾಗಿ ಬದುಕಬಹುದು ಹಕ್ಕುಬದ್ಧವಾಗಿ ಬದುಕಬಹುದು ನೋಡಿ ಇತಿಹಾಸವನ್ನು ಬಲ್ಲವನು ಮಾತ್ರ ಇತಿಹಾಸವನ್ನು ಸೃಷ್ಟಿಸಬಲ್ಲ ನಿಮಗೆ ಇತಿಹಾಸನೇ ಗೊತ್ತಿಲ್ಲ ಅಂತಂದ್ರೆ ದೇಶದ ರಾಜಕೀಯ ಇತಿಹಾಸನೇ ಗೊತ್ತಿಲ್ಲ ಅಂತಂದ್ರೆ ನೀವು ಹೊಸ ರಾಜಕೀಯ ಪ್ರಯೋಗಗಳನ್ನು ಈ ದೇಶದಲ್ಲಿ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕೆ ರಾಜ್ಯಶಾಸ್ತ್ರ ಪ್ರಮುಖವಾದಂತಹ ಅಧ್ಯಯನ ನಾಲ್ಕನೆಯದು ಕೇವಲ ನೀವು ರಾಜ್ಯಶಾಸ್ತ್ರ ವಿಷಯದಲ್ಲಿ ನಿಮ್ಮ ರಾಜ್ಯದ ಅಥವಾ ನಿಮ್ಮ ದೇಶದ ರಾಜಕೀಯ ಚಟುವಟಿಕೆಗಳನ್ನು ಅಧ್ಯಯನ ಮಾಡಲಿಕ್ಕೆ ಅಷ್ಟೇ ಸೀಮಿತವಾಗಿಲ್ಲ ತುಲನಾತ್ಮಕ ಅಥವಾ ಹೋಲಿಕಾತ್ಮಕ ರಾಜ್ಯಶಾಸ್ತ್ರದ ಅಧ್ಯಯನ ಪದ್ಧತಿ ಇವತ್ತು ನಮ್ಮ ಜೊತೆಗೆ ಇರುವಂಥದ್ದು ನೀವು ನಿಮ್ಮ ದೇಶದ ರಾಜಕೀಯ ವ್ಯವಸ್ಥೆಯನ್ನು ಜಗತ್ತಿನ ಮುಂದುವರೆದಂತಹ ರಾಷ್ಟ್ರಗಳ ಜೊತೆಗೆ ಹೋಲಿಕೆ ಮಾಡಿ ಆ ರಾಜಕೀಯ ವ್ಯವಸ್ಥೆಯಲ್ಲಿನ ಉತ್ತಮವಾದಂತಹ ವಿಚಾರಗಳನ್ನು ನಿಮ್ಮ ರಾಜಕೀಯ ವ್ಯವಸ್ಥೆಗೆ ಸೇರ್ಪಡಿಸಿಕೊಳ್ಳುವಂತಹ ಅವಕಾಶ ಇಲ್ಲಿರುವಂಥದ್ದು ನಿಮ್ಮ ಸಂವಿಧಾನವನ್ನು ಇನ್ನೊಂದು ರಾಷ್ಟ್ರದ ಸಂವಿಧಾನ ಜೊತೆಗೆ ನಿಮ್ಮ ಸರ್ಕಾರದ ಕಾರ್ಯಶೈಲಿಯನ್ನು ಇನ್ನೊಂದು ಸರ್ಕಾರದ ಕಾರ್ಯಶೈಲಿಯ ಜೊತೆಗೆ ಹೋಲಿಕೆ ಮಾಡಿ ಅಧ್ಯಯನ ಮಾಡುವಂತಹ ಮತ್ತು ಅಧ್ಯಯನದಿಂದ ಬಂದಂತಹ ಫಲಿತಗಳನ್ನು ನಿಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಬಳಸಿಕೊಳ್ಳಲಿಕ್ಕೆ ಈ ವಿಷಯ ನಿಮಗೆ ಸಾಕಷ್ಟು ಸಹಾಯವನ್ನು ಮಾಡುತ್ತೆ ಅದಕ್ಕೆ ರಾಜ್ಯಶಾಸ್ತ್ರದ ಅಧ್ಯಯನ ಪ್ರಮುಖವಾದದ್ದು ಐದನೆಯದ್ದು ಇದು ಕೇವಲ ರಾಜಕಾರಣಿಗಳನ್ನು ನೋಡುವುದು ಭಾಷಣ ಕೇಳುವುದು ಅವರೇ ಅಂತಿಮ ಅಂತ ಹೇಳಿ ತಿಳಿದುಕೊಳ್ಳುವಂತಹ ವಿಷಯ ಅಲ್ಲ ಸ್ವತಃ ನೀವೇ ಈ ರಾಷ್ಟ್ರದ ರಾಜಕೀಯದಲ್ಲಿ ಯುವ ನಾಯಕರಾಗಿ ಪಾಲ್ಗೊಳ್ಳುವ ತರಬೇತಿಯನ್ನು ಪಡೆದುಕೊಳ್ಳುವ ಮತ್ತು ಈ ರಾಷ್ಟ್ರವನ್ನು ಮುನ್ನಡೆಸುವಂತಹ ಅವಕಾಶವನ್ನು ಈ ಅಧ್ಯಯನ ನಿಮಗೆ ಮಾಡಿಕೊಡುತ್ತೆ ನೋಡಿ ಯುವ ನಾಯಕರನ್ನು ತರಬೇತಿಗೊಳಿಸುವಂತಹ ವಿಜ್ಞಾನ ಯಾವುದು ಅಂತಂದರೆ ರಾಜ್ಯಶಾಸ್ತ್ರ ಇವತ್ತು ನೋಡ್ರಿ ದೇಶದೆಲ್ಲೆಡೆ ಪ್ರಸ್ತುತ ಮಾನ್ಯ ಪ್ರಧಾನಮಂತ್ರಿಗಳು ಯುವಕರನ್ನು ಹುರಿದುಂಬಿಸ್ತಾ ಯುವಕರಿಗೆ ಸ್ಫೂರ್ತಿಯನ್ನು ನೀಡ್ತಾ ರಾಷ್ಟ್ರವನ್ನು ಕಟ್ಟುವಂತಹ ಪ್ರಕ್ರಿಯೆಯಲ್ಲಿ ಯುವಜನತೆಯನ್ನು ಪಾಲ್ಗೊಳ್ಳುವ ಹಾಗೆ ನೋಡಿಕೊಳ್ತಾ ಇರುವಂಥದ್ದು ನೋಡಿ ಇವತ್ತು ಎಲ್ಲ ಯುವ ನಾಯಕರಿಗೆ ಪ್ರಸ್ತುತ ಪ್ರಧಾನಮಂತ್ರಿಗಳು ಒಬ್ಬ ಆದರ್ಶ ವ್ಯಕ್ತಿಯಾಗಿ ಕಾಣ್ತಾ ಇರುವಂಥದ್ದು ಅವರ ಮಾತಿನ ಶೈಲಿ ಇರಬಹುದು ಅವರ ಬಟ್ಟೆಯ ಶೈಲಿ ಇರಬಹುದು ಅವರ ಅಂತಾರಾಷ್ಟ್ರೀಯ ಸಂಬಂಧಗಳ ಒಡನಾಟಗಳು ಇರಬಹುದು ಸಂಧಾನದ ಪ್ರಕ್ರಿಯೆ ಇರಬಹುದು ಗಡಿಭಾಗದಲ್ಲಿ ವೈರಿ ರಾಷ್ಟ್ರಗಳ ಜೊತೆಗೆ ಯಾವ ರೀತಿಯಾಗಿ ರಕ್ಷಣಾ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡ್ತಾ ಇದ್ದಾರೋ ಅದೂ ಬಹಳ ಮುಖ್ಯವಾಗಿರುವಂಥದ್ದು ಈ ದೇಶದಲ್ಲಿ ಜ್ವಲಂತವಾಗಿದ್ದಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡುವಲ್ಲಿ ಅವರು ಕೈಗೊಂಡಂತಹ ಕ್ರಮಗಳು ತೀರ್ಮಾನಗಳು ಅವು ಯುವಜನತೆಯನ್ನು ಆಕರ್ಷಣೆ ಮಾಡಿರುವಂಥದ್ದು ಅದಕ್ಕೆ ಯುವಕರನ್ನು ತನ್ನತ್ತ ಸೆಳೆದು ಅವರಿಗೆ ಭವಿಷ್ಯತ್ತಿನಲ್ಲಿ ರಾಷ್ಟ್ರವನ್ನು ಹಿಂಗೆ ಮುನ್ನಡೆಸಬೇಕು ಅನ್ನುವಂತಹ ತರಬೇತಿಯನ್ನು ಇವತ್ತು ನೀಡ್ತಾ ಇರುವಂಥದ್ದು ಆ ತರಬೇತಿ ಒಬ್ಬ ಯುವಕ ಒಂದು ಪಕ್ಷಕ್ಕೆ ಸೇರಿದ ಮೇಲೆ ಅದರ ಪ್ರಚಾರದ ಮೂಲಕ ನಾಯಕರ ಭೇಟಿಯ ಮೂಲಕ ಆ ಕಾರ್ಯಶೈಲಿಯ ಮೂಲಕ ಅದು ತನ್ನಿಂದ ತಾನೇ ನಿರ್ಮಾಣವಾಗ್ತಾ ಹೋಗ್ತಾ ಇರುವಂಥದ್ದು ಇದು ಯುವ ನಾಯಕರಿಗೆ ರಾಜಕೀಯ ತರಬೇತಿಯನ್ನು ಕೊಡುವುದರಿಂದ ಇದು ಪ್ರಾಮುಖ್ಯತೆಯನ್ನು ಪಡೆದಂತಹ ವಿಷಯ ಅಂತ ಹೇಳಿ ಆರನೆಯದ್ದು ಇದು
ಅಧಿಕಾರದ ದುರುಪಯೋಗವನ್ನು ತಡೆಹಿಡಿಯಲು ಮತ್ತೊಂದು ಮಾರ್ಗಸೂಚಿ ಅಂತ ಹೇಳ್ತಾರೆ. ಈ ಒಂದು 20-25 ವರ್ಷದ ಹಿಂದೆ ಯಾವುದೇ ಒಂದು ಭ್ರಷ್ಟಾಚಾರವಾಗಲಿ ಅಥವಾ ಅಹಿತಕರ ಘಟನೆ ನಡೆದಾಗಲಿ ಅಥವಾ ಇನ್ನಿತರೆ ಸಂದರ್ಭಗಳಲ್ಲಿ ರಾಷ್ಟ್ರದಲ್ಲಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡುವಂತಹ ಮತ್ತು ಯುವಕರಿಗೆ ನ್ಯಾಯವನ್ನು ದೊರಕಿಸಿಕೊಡುವಂತಹ ಸಾಧನಗಳು ಬಹಳಷ್ಟು ಕಡಿಮೆ ಪ್ರಮಾಣದಲ್ಲಿ ಇರುವಂಥದ್ದು. ಆದರೆ ಪ್ರಸ್ತುತ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಲೋಕಪಾಲ್, ರಾಜ್ಯಗಳ ಮಟ್ಟದಲ್ಲಿ ಲೋಕಾಯುಕ್ತ, CBI, CID, IT ಮತ್ತು CVC ಅಂತಹ ತನಿಖಾ ಸಂಸ್ಥೆಗಳನ್ನು ನಿರ್ಮಾಣ ಮಾಡಿ ಆ ಸಂಸ್ಥೆಗಳ ಮೂಲಕ ಎಲ್ಲ ಜನರಿಗೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಏನೇ ಭ್ರಷ್ಟಾಚಾರ ತೊಂದರೆಗಳು ಉಂಟಾದಾಗ ನೇರವಾಗಿ ಸರ್ಕಾರವನ್ನು ಪ್ರಶ್ನಿಸುವ, ಸರ್ಕಾರದ ಅಧಿಕಾರಿಗಳನ್ನು ಪ್ರಶ್ನಿಸುವ ಮತ್ತು ಆಳುವ ನಾಯಕರನ್ನು ಪ್ರಶ್ನಿಸುವಂತಹ ಅಧಿಕಾರವನ್ನು ಇವತ್ತು ಮಾಡಿಕೊಡಲಾಯಿತು. ಅದಕ್ಕೆ 2005 ಮಾಹಿತಿ ಹಕ್ಕು ಅಧಿನಿಯಮ ಇದನ್ನು ಜಾರಿಗೆ ತರಲಾಯಿತು. ಇದರ ಮೂಲಕ ನಾವು ಇವತ್ತು ಸರ್ಕಾರದ ಮಟ್ಟದಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ತನಿಖೆಗಳನ್ನು ನಡೆಸಲಿಕ್ಕೆ ನೀವು ಇವತ್ತು ಹಕ್ಕನ್ನು ಪಡೆದುಕೊಂಡಂಥವ್ರು. ನೀವು ಬೇಕಾದಾಗ ಅದನ್ನು ಪ್ರಶ್ನಿಸಬಹುದು, ಅದನ್ನು ಪರೀಕ್ಷೆಗೆ ಒಳಪಡಿಸುವಂತೆ ಅಧಿಕಾರಿಗಳನ್ನು ಕೋರಬಹುದು, ನ್ಯಾಯಾಲಯಕ್ಕೆ ದೂರನ್ನು ಸಲ್ಲಿಸಬಹುದು. ಅಂತಹ ಅವಕಾಶವನ್ನು ಇವತ್ತು ಮಾಡಿಕೊಡಲಾಯಿತು. ಈ ವಿಷಯವನ್ನು ಕಲಿಸಿದ್ದು ಯಾವುದು ಅಂತಂದರೆ ರಾಜ್ಯಶಾಸ್ತ್ರ. ಅದಕ್ಕೆ ಇದು ಪ್ರಮುಖವಾದದ್ದು ಅಂತ ಹೇಳುವುದು. ಇದರ ಜೊತೆಗೆ 7 ಏಳನೆಯ ವಿಚಾರ, ಪ್ರಮುಖ ವಿಚಾರ ಏನು ಅಂತಂದರೆ ಸುಸಂಸ್ಕೃತ ಪ್ರಜೆಗಳನ್ನು ರೂಪಿಸುವುದು. ಇದರ ಮತ್ತೊಂದು ಪ್ರಮುಖವಾದಂತಹ ಕಾರ್ಯ, ಯಾವ ರಾಷ್ಟ್ರ ಸಂಸ್ಕೃತಿಯನ್ನು ಆಧಾರವಾಗಿಟ್ಟುಕೊಂಡು ಕಟ್ಟಲ್ಪಟ್ಟಿದೆಯೋ ಆ ರಾಷ್ಟ್ರ ಸುಭದ್ರವಾಗಿ ಮುನ್ನಡೆಯುತ್ತೆ. ಯಾವ ರಾಷ್ಟ್ರ ತನ್ನ ಸಂಸ್ಕೃತಿಯನ್ನು ಮರೆತಿದೆಯೋ ಆ ರಾಷ್ಟ್ರ ಮುಂದೊಂದು ದಿನ ಅಘಾತಕ್ಕೆ ಒಳಗಾಗುವುದು ಅಥವಾ ಅಪಘಾತಕ್ಕೆ ಒಳಗಾಗುವುದು. ಭಾರತ ಯಾಕೆ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳಿಂದ ಗೌರವವನ್ನು ಸ್ವೀಕರಿಸುತ್ತೆ ಅಂತಂದರೆ, ಗೌರವಿಸಲ್ಪಡುತ್ತೆ ಅಂತಂದರೆ, ಈ ರಾಷ್ಟ್ರದ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರಗಳು ಮುಖ್ಯವಾಗಿ ಇಲ್ಲಿಯ ಆಧ್ಯಾತ್ಮ. ನೋಡ್ರಿ, ಭಾರತವನ್ನು ಹಲವು ಸಂಸ್ಕೃತಿಗಳ ತವರು ಮನೆ ಅಂತ ಹೇಳಿ ಕರೀತಾರೆ. ಸ್ವಾಮಿ ವಿವೇಕಾನಂದರ ಕಾಲಕ್ಕೆ ಸಹೋದರಿ ನಿವೇದಿತ ವಿದೇಶದಿಂದ ವಿವೇಕಾನಂದರ ಶಿಷ್ಯಳಾಗಿ ಬಂದಳು. ಕಾರಣ ಏನು ಅಂತಂದರೆ, ಇಲ್ಲಿನ ಆಧ್ಯಾತ್ಮಿಕ ಸಂಸ್ಕೃತಿ ಮತ್ತು ಭವ್ಯವಾದಂತಹ ಆಧ್ಯಾತ್ಮಿಕ ಪರಂಪರೆ. ಹಲವಾರು ರಾಷ್ಟ್ರಗಳು ಭಾರತದ ಸಂಸ್ಕೃತಿಯನ್ನು ಇವತ್ತು ತಮ್ಮ ಜೊತೆಗೆ ತೆಗೆದುಕೊಂಡು ಹೊರಟಿರುವಂತಹ ಸಂದರ್ಭದಲ್ಲಿ ನಾವು ಭಾರತೀಯರಾಗಿ ನಮ್ಮ ಸಂಸ್ಕೃತಿಯನ್ನು ಮರಿತಾ ಇರುವಂಥದ್ದು ಕಳವಳಕಾರಿಯಾದಂತಹ ಅಂಶ. ನಮ್ಮ ವೇಷಭೂಷಣಗಳು, ಆಹಾರ ಶೈಲಿ, ಜೀವನ ಶೈಲಿ ಇವತ್ತು ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನು ಸೆಳೆದುಕೊಳ್ತಾ ಇವೆ. ನಾವು ನಮ್ಮ ಸಂಸ್ಕೃತಿಯಲ್ಲಿ ಬದುಕಬೇಕು, ನಮ್ಮ ಸಂಸ್ಕೃತಿಯನ್ನು ಶ್ರೀಮಂತಗೊಳಿಸಬೇಕು. ಮತ್ತೆ ಭಾರತ ಮತ್ತೊಮ್ಮೆ ಜಗತ್ತಿಗೆ ಗುರುವಾಗಿ ನಿಲ್ಲಬೇಕು, ಅದು ನಮ್ಮ ಕೈಯಲ್ಲಿರುವಂಥದ್ದು. ನಾವು ನಮ್ಮ ಸಂಸ್ಕೃತಿಯನ್ನು ಮರಿಬಾರ್ದು, ಮರಿಕೂಡದು. ಅದಕ್ಕೆ ರಾಜಕೀಯ ಶಾಸ್ತ್ರದ ಅಧ್ಯಯನದ ಜೊತೆಗೆ ವಿವಿಧ ರಾಷ್ಟ್ರಗಳ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಅಧ್ಯಯನ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುವುದರಿಂದ ಇದು ಪ್ರಮುಖವಾದಂತಹ ವಿಷಯ ಈ ಕಾಲದಲ್ಲಿ. ನೋಡ್ರಿ, ನಾನು ನಿಮಗೆ ಬೇರೆ ಸಂಸ್ಕೃತಿಯನ್ನು ಆಚರಿಸಬೇಡ್ರಿ ಅಂತ ಹೇಳುವುದಿಲ್ಲ, ಅದನ್ನು ಗೌರವಿಸಿರಿ, ಆದರೆ ನಮ್ಮ ಸಂಸ್ಕೃತಿಯನ್ನು ಆಚರಿಸ್ರಿ ಅಷ್ಟೆ. 8 ಮುಖ್ಯ ವಿಷಯ, ಇದು ಸಂವಿಧಾನದ ಬಗ್ಗೆ ಅರಿವನ್ನು ಮೂಡಿಸುವಂತಹ ಜ್ಞಾನವಾಗಿದೆ. ನೋಡ್ರಿ, ಜಗತ್ತಿನಲ್ಲಿ 2 ಬಗೆಯ ಸಂವಿಧಾನಗಳದಾವು, ಒಂದು ಲಿಖಿತ ಸಂವಿಧಾನ, ಇನ್ನೊಂದು ಅಲಿಖಿತ ಸಂವಿಧಾನ. ಲಿಖಿತ ಸಂವಿಧಾನ ಅಂತಂದರೆ ಒಂದು ರಾಷ್ಟ್ರ ತನ್ನ ಸರ್ಕಾರದ ನಿಯಮಗಳನ್ನು ಬರವಣಿಗೆಯ ರೂಪದಲ್ಲಿ ಪ್ರಕಟಗೊಳಿಸಿದರೆ ಅದಕ್ಕೆ ಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಾರೆ. ಅಲಿಖಿತ ಸಂವಿಧಾನ ಅಂತಂದರೆ ಒಂದು ರಾಷ್ಟ್ರ ತನ್ನ ಸರ್ಕಾರದ ನಿಯಮಗಳನ್ನು, ನಿಬಂಧನೆಗಳನ್ನು
ಬರವಣಿಗೆಯ ರೂಪದಲ್ಲಿ ಪ್ರಕಟಿಸದೇನೆ ಕೇವಲ ಸಂಸ್ಕೃತಿ ಆಚಾರ ವಿಚಾರಗಳ ಮೇಲೆ ಸರ್ಕಾರವನ್ನು ಮುನ್ನಡೆಸ್ತಾ ಇದ್ದರೆ ಅದಕ್ಕೆ ಅಲಿಖಿತ ಸಂವಿಧಾನ ಅಂತ ಹೇಳಿ ಕರೀತಾರೆ. ಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಭಾರತ, ಅಮೇರಿಕ. ಅಲಿಖಿತ ಸಂವಿಧಾನಕ್ಕೆ ಉದಾಹರಣೆ ಇಂಗ್ಲೆಂಡ್. ನೋಡ್ರಿ, ಭಾರತದ ಸಂವಿಧಾನ ಜಗತ್ತಿನಲ್ಲಿ ಅತ್ಯಂತ ದೀರ್ಘವಾದಂತಹ ಸಂವಿಧಾನ, ವಿಸ್ತೃತವಾದಂತಹ ಸಂವಿಧಾನ, ಇದಕ್ಕೆ ಆನೆಗಾತ್ರದ ಸಂವಿಧಾನ ಅಂತ ಹೇಳಿ ಕರೀತಾರೆ. 395 ವಿಧಿಗಳನ್ನು ಒಳಗೊಂಡಂತಹ ಸಂವಿಧಾನ. ನೋಡ್ರಿ, ಸಂವಿಧಾನವನ್ನು ರಚನೆ ಮಾಡಿದಂತಹ ಮಹನೀಯರಿಗೆ ನಾವು ಕೃತಜ್ಞರಾಗಿರಬೇಕು. ಅಷ್ಟೊಂದು ವ್ಯವಸ್ಥಿತವಾಗಿ ಭಾರತದ ಸಂವಿಧಾನವನ್ನು ರಚಿಸಲ್ಪಟ್ಟಿರುವಂಥದ್ದು. ಅಂದರೆ ನಮ್ಮ ದೇಶದ ಸಂವಿಧಾನ ಜಾರಿಗೆ ಬಂದದ್ದು 1950 ಜನವರಿ 26. ಹೀಗೆ ರಾಜ್ಯಶಾಸ್ತ್ರವನ್ನು ನೀವು ಓದ್ತಾ ಹೋದಂತೆ ಬೇರೆ ಬೇರೆ ಸಂವಿಧಾನಗಳ ಬಗ್ಗೆ, ಅವುಗಳ ರಚನೆಯ ಬಗ್ಗೆ, ಅವುಗಳ ಜಾರಿಯ ಬಗ್ಗೆ, ಅದರ ವ್ಯವಸ್ಥೆಯ ಬಗ್ಗೆ ನೀವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೆ ಇದು ಪ್ರಮುಖವಾದಂತಹ ವಿಷಯ ಅಂತ ಹೇಳಿ ಕರೀತಾರೆ. ಜೊತೆಗೆ 9, ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ಇಲ್ಲಿ ವಿವರಣೆಯನ್ನು ನೋಡ್ಬೋದು. ನೋಡ್ರಿ, ಭಾರತ ಸಂವಿಧಾನದ 3 12 35 ವಿಧಿಗಳು ಭಾರತೀಯ ನಾಗರಿಕರಿಗೆ ಸಂವಿಧಾನ ಕೊಡಮಾಡಲ್ಪಟ್ಟಿರುವಂತಹ ಹಕ್ಕುಗಳು ಮತ್ತು ಕರ್ತವ್ಯಗಳ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಒಟ್ಟು ಪ್ರಾರಂಭದಲ್ಲಿ 7 ಹಕ್ಕುಗಳನ್ನು ನೀಡಲಾಗಿತ್ತು. 1978 ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ತೆಗೆದುಹಾಕಲಾಗಿ ಅದನ್ನು 300(a) ಕಲಂನಲ್ಲಿ ಕೇವಲ ಶಾಸನಾತ್ಮಕ ಹಕ್ಕನ್ನು ಮಾಡಲಾಗಿ ಪ್ರಸ್ತುತ 7 ಮೂಲಭೂತ ಹಕ್ಕುಗಳು ಭಾರತೀಯ ನಾಗರಿಕರಿಗೆ ಇರುವಂಥದ್ದು. ಆ ನಾಗರಿಕರ ಹಕ್ಕುಗಳನ್ನು ಸೂಕ್ತವಾಗಿ ಉಪಯೋಗ ಮಾಡಿಕೊಂಡು ಅವರು ತಮ್ಮ ಜೀವನವನ್ನು ಅಭಿವೃದ್ಧಿ ಮಾಡುವ ಉದ್ದೇಶದಿಂದ ಅವುಗಳನ್ನು ನಮಗೆ ನೀಡಲಾಗಿರುವಂಥದ್ದು. ಜೊತೆಗೆ 51(a)ದಲ್ಲಿ 11 ಮೂಲಭೂತ ಕರ್ತವ್ಯಗಳನ್ನು ನಿಗದಿ ಮಾಡಲಾಗಿದ್ದು, ಕೇವಲ ಹಕ್ಕುಗಳನ್ನು ಬಯಸದೆ ಈ ರಾಷ್ಟ್ರದ ಕರ್ತವ್ಯ ನಮ್ಮ ಪ್ರತಿಯೊಬ್ಬರ ಜವಾಬ್ದಾರಿಯಾಗಿರುವಂಥದ್ದು, ನಮಗೇನು ಕರ್ತವ್ಯಗಳನ್ನು ಸಂವಿಧಾನದಲ್ಲಿ ನಮೂದಿಸಲ್ಪಟ್ಟಾರೋ ಆ ಕರ್ತವ್ಯಗಳನ್ನು ನಾವೆಲ್ಲರೂ ಶಿರಸಾ ವಹಿಸಿ ಅವುಗಳನ್ನು ನಾವು ಪೂರ್ಣಗೊಳಿಸಬೇಕು. ಹೀಗೆ ಹಕ್ಕು ಮತ್ತು ಕರ್ತವ್ಯಗಳ ಬಗ್ಗೆ ನಾವು ಸಂವಿಧಾನವನ್ನು ಅಥವಾ ರಾಜ್ಯಶಾಸ್ತ್ರವನ್ನು ಅಧ್ಯಯನ ಮಾಡುವುದರ ಮೂಲಕ ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. 10 ಮುಖ್ಯ ಅಂಶ, ಅಂತಾರಾಷ್ಟ್ರೀಯ ಸಂಬಂಧಗಳ ಅರಿವನ್ನು ಇದು ಮೂಡಿಸುತ್ತೆ. ನಾನಾಗಲೇ ಹೇಳಿದ ಹಾಗೆ ಅಂತಾರಾಷ್ಟ್ರೀಯ ಸಂಬಂಧ ಅಂದರೆ ಒಂದು ರಾಷ್ಟ್ರ ತನ್ನ ಗಡಿ ಆಚೆಗೆ ಇನ್ನೊಂದು ರಾಷ್ಟ್ರದ ಜೊತೆಗೆ ನಡೆಸುವಂತಹ ಯಾವುದೇ ಸಂಬಂಧಗಳನ್ನು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳಿ ಕರೀತಾರೆ. ಈ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ನಾವು ಏನೇನು ವಿಚಾರಗಳನ್ನು ನೋಡ್ಬೋದು ಅಂತಂದರೆ, 2 ರಾಷ್ಟ್ರಗಳ ನಡುವೆ ಅಥವಾ 2 ಹೆಚ್ಚು ರಾಷ್ಟ್ರಗಳ ನಡುವಿನ ವಾಣಿಜ್ಯ ವ್ಯಾಪಾರ ಚಟುವಟಿಕೆಗಳು, ಸಂಸ್ಕೃತಿ ಆಚಾರ ವಿಚಾರದ ಆಯವ್ಯ ಮತ್ತು ಧರ್ಮ ರಾಜಕಾರಣ, ಈ ಎಲ್ಲ ವಿಚಾರಗಳ ನಡುವೆ ನಾವು ಇನ್ನೊಂದು ರಾಷ್ಟ್ರದ ಜೊತೆಗೆ ಸಂಪರ್ಕವನ್ನು ಏರ್ಪಡಿಸುವಂತಹ ವಿಜ್ಞಾನ. ಹೀಗೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಅಧ್ಯಯನ ಮಾಡುವುದರ ಮೂಲಕ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರದ ಸಮಗ್ರವಾದಂತಹ ವಿಚಾರವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ. ನಾವು ಹೇಳ್ತೀವಿ, ಬಹಳಷ್ಟು ಜನ ಮಾತಾಡ್ತೀವಿ, ಅಮೇರಿಕ ಜಗತ್ತಿನ 1 ರಾಷ್ಟ್ರ ಅಂತ ಹೇಳಿ ಕರಿತೀವಿ. ಅಮೇರಿಕ ಹೇಗೆ 1 ಆಯಿತು, ಭಾರತ ಯಾಕೆ ಆಗಲಿಲ್ಲ? ನೋಡ್ರಿ, ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಏರ್ಪಡಿಸುವುದರ ಮೂಲಕ ಅಮೇರಿಕ ದೇಶ ಜಗತ್ತಿನಲ್ಲಿ ಮೊದಲ ಸ್ಥಾನಕ್ಕೆ ಬರಬೇಕು ಅಂತಂದರೆ ಆ ದೇಶದಲ್ಲಿ ಭ್ರಷ್ಟಾಚಾರ ಇಲ್ಲ. ಆ ಭ್ರಷ್ಟಾಚಾರ ಇಲ್ಲ ಅಂತಂದರೆ ಭ್ರಷ್ಟಾಚಾರವನ್ನು ತಡೆಗಟ್ಟಲಿಕ್ಕೆ ಏನು ಪರಿಹಾರ ಉಪಾಯಗಳನ್ನು ಅಮೇರಿಕದಲ್ಲಿ ಹುಡುಕಿಕೊಂಡಿದ್ದಾರೋ ಅವುಗಳನ್ನು ಓದುವುದರ ಮೂಲಕ ನಮ್ಮ ದೇಶದಲ್ಲಿ ನಾವು ಅದನ್ನು ಮಾಡಬಹುದು. ನಾವು ಭ್ರಷ್ಟಾಚಾರದ ಬಗ್ಗೆ ಕೇವಲ ಮಾತಾಡ್ತೀವಿ ಅಷ್ಟೇ, ಏನ್ರಿ ಎಲ್ಲಿ ಹೋದಲ್ಲಿ ಭ್ರಷ್ಟಾಚಾರ ಐತಿ? ಭ್ರಷ್ಟಾಚಾರ, ನಾವೇ ಭ್ರಷ್ಟರಿರುವಾಗ ಭ್ರಷ್ಟಾಚಾರ ಸದಾ ನಡೀತಾನೆ ಇರುತ್ತೆ. ನಾವು ಭ್ರಷ್ಟಾಚಾರದಲ್ಲಿ ಪಾಲ್ಗೊಳ್ಳದೆ ಹೋದರೆ, ಭ್ರಷ್ಟರಾಗದೆ ಹೋದರೆ ಯಾರೂ ನಮ್ಮಿಂದ ಆ ಆಚರಣೆಯನ್ನು ಮಾಡಿಸ್ಲಿಕ್ಕೆ ಸಾಧ್ಯವಿಲ್ಲ. ನಾವು ತಡೆಯಬಹುದು. ಅಂದರೆ ಅಂತಾರಾಷ್ಟ್ರೀಯ ಸಂಬಂಧಗಳನ್ನು ಓದಿಕೊಳ್ಳುವುದರ ಮೂಲಕ ಇಂಥ ವಿಷಯಗಳನ್ನು ನಾವು ತಿಳಿದುಕೊಳ್ಳಬಹುದು. ಅದಕ್ಕೆ ಇದು ಪ್ರಮುಖವಾದಂತಹ ಶಾಸ್ತ್ರ ಅಂತ ಹೇಳಿ ಕರೆಸಿಕೊಳ್ಳುತ್ತೆ. ಜೊತೆಗೆ 11, ಇದು ಆಡಳಿತ ಸೇವಾ ವರ್ಗಕ್ಕೆ ಒಂದು ಮಾರ್ಗಸೂಚಿ ಇದ್ದಂತೆ ಅಂತ ಹೇಳಿ ನೋಡಿ. ಭಾರತೀಯ ಆಡಳಿತ ವ್ಯವಸ್ಥೆಯ ವೈಫಲ್ಯತೆ ಇದನ್ನು ಸರಿ ಮಾಡಬೇಕು ಅಂತಂದರೆ
ಮುಂದುವರೆದ ರಾಷ್ಟ್ರಗಳ ಆಡಳಿತದ ವ್ಯವಸ್ಥೆಯನ್ನು ನಾವು ಅಧ್ಯಯನ ಮಾಡಬೇಕು. ಆ ಹೊಸ ಹೊಸ ವ್ಯವಸ್ಥೆಯನ್ನು ನಮ್ಮ ಆಡಳಿತ ವ್ಯವಸ್ಥೆಯಲ್ಲಿ ಅನುಷ್ಠಾನಗೊಳಿಸಬೇಕು. ಅಧಿಕಾರಿಗಳು ನಿಷ್ಪಕ್ಷಪಾತರಾಗಬೇಕು. ರಾಜಕಾರಣಿಗಳು ಅಧಿಕಾರಿಗಳ ಕಾರ್ಯದಲ್ಲಿ ಹಸ್ತಕ್ಷೇಪವನ್ನು ಮಾಡಿಸುವುದು ನಿಲ್ಲಿಸಬೇಕು. ಅಧಿಕಾರಿಗಳು ಮತ್ತು ಜನರ ನಡುವೆ ಒಳ್ಳೆಯ ಸಂಬಂಧಗಳು ಏರ್ಪಡಬೇಕು. ಇವುಗಳನ್ನು ಹೊಸ ಹೊಸ ರಾಷ್ಟ್ರಗಳ ಅಧ್ಯಯನ ಮಾಡುವುದರ ಮೂಲಕ ತಿಳಿದುಕೊಂಡು ನಮ್ಮ ರಾಷ್ಟ್ರದಲ್ಲಿ ನಾವು ಇವುಗಳನ್ನು ಅನುಷ್ಠಾನ ಮಾಡಬಹುದು. ಅದಕ್ಕೆ ರಾಜ್ಯಶಾಸ್ತ್ರ ವಿಷಯ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ತು. ಕೊನೆಯದು, ಹನ್ನೆರಡನೇದ್ದು, ಇದರ ಅಧ್ಯಯನದ ಪ್ರಾಮುಖ್ಯತೆ ಏನು ಅಂತ ಹೇಳಿ ಕೇಳಿದರೆ ಅಂತಿಮವಾಗಿ ಒಂದೇ, ಉತ್ತಮ ಸಮಾಜದ ನಿರ್ಮಾಣಕ್ಕಾಗಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆ ಉಂಟು. ಉತ್ತಮ ಸಮಾಜ ಅಂತಂದರೆ ಯಾವುದು? ಯಾರು ಸಮಾಜದಲ್ಲಿ ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೋ, ಎಲ್ಲಿ ಸಮಾಜದ ಎಲ್ಲ ಜನರಿಗೆ ಸಮಾನ ಅವಕಾಶಗಳು ಸಿಗುವವೋ, ಯಾವ ಸಮಾಜದಲ್ಲಿ ಕಾನೂನಿನ ಮುಂದೆ ಎಲ್ಲರೂ ಸರಿ ಸಮಾನರೋ, ಯಾವ ಸಮಾಜ ಮೇಲು ಕೀಳುಗಳನ್ನು ಮಾಡದೆ ಎಲ್ಲರೂ ಒಂದೇ ಅನ್ನುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡಿದೆಯೋ ಅದು ಉತ್ತಮವಾದಂತಹ ಸಮಾಜ. ರಾಜ್ಯಶಾಸ್ತ್ರದ ಅಧ್ಯಯನದ ಪ್ರಮುಖವಾದಂತಹ ವಿಚಾರವೇ ಏನು ಅಂತಂದರೆ ಉತ್ತಮ ಸಮಾಜದ ನಿರ್ಮಾಣ. ಉತ್ತಮ ಸಮಾಜದ ನಿರ್ಮಾಣದ ಜೊತೆಗೆ ಕಲ್ಯಾಣ ರಾಷ್ಟ್ರದ, ಕಲ್ಯಾಣ ರಾಜ್ಯದ ನಿರ್ಮಾಣ. ನೋಡಿ, ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಿ ಅಂತಿಮವಾಗಿ ಕಲ್ಯಾಣ ರಾಜ್ಯದ ನಿರ್ಮಾಣಕ್ಕೆ ರಾಜ್ಯಶಾಸ್ತ್ರದ ಅಧ್ಯಯನ ಪೂರಕವಾಗಿರುವುದರಿಂದ ಈ ವಿಷಯ ಪ್ರಸ್ತುತ ಸಮಕಾಲೀನ ಪ್ರಪಂಚದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಂತಹ ವಿಷಯ. ನೋಟ್, ಇಷ್ಟು 1.2 ಸಮಕಾಲೀನ ಪ್ರಪಂಚದಲ್ಲಿ ರಾಜ್ಯಶಾಸ್ತ್ರ ಅಧ್ಯಯನದ ಪ್ರಾಮುಖ್ಯತೆಯ ಬಗ್ಗೆ ಈ 12 ವಿಚಾರಗಳ ಜೊತೆಗೆ ಮೊದಲು ಹೇಳಿದಂತಹ 2, ಅಂದರೆ ಜಾರ್ಜ್ ಬರ್ನಾಡ್ ಶಾ ವ್ಯಾಖ್ಯಾನ ಮತ್ತು ರಾಬರ್ಟ್ ದಾಲ್ ವ್ಯಾಖ್ಯಾನ, ಇವುಗಳನ್ನು ನೆನಪಿಟ್ಟುಕೊಂಡು ಸರಿಯಾಗಿ ನಿಮ್ಮ ಪುಸ್ತಕದಲ್ಲಿ ಬರೆದುಕೊಂಡು ಈ ವಿಡಿಯೋವನ್ನು ನೋಡಿದ ಮೇಲೆ ನಿಮಗೆ ಏನಾದರೂ ಮತ್ತೆ ತಿಳಿಯಲಿಲ್ಲ ಅಂತಂದರೆ, ಸಮಸ್ಯೆ ಆಗಿತ್ತು ಅಂತಂದರೆ ನನಗೆ ನೇರವಾಗಿ ಮಾತಾಡಬಹುದು, ಇಲ್ಲಾಂತಂದರೆ ಮೆಸೇಜ್ಗಳ ಮೂಲಕ ನಿಮ್ಮ ಸಮಸ್ಯೆಯನ್ನು ಪರಿಹರಿಸಿಕೊಳ್ಳಬಹುದು. ನೋಡಿ, ಇಲ್ಲಿಯವರೆಗೆ 1ನೇ ಅಧ್ಯಾಯಕ್ಕೆ ನಾವು ಇಷ್ಟು ವೇಳೆಯನ್ನು ತೆಗೆದುಕೊಂಡು ಬಂದು ಅದರ ಕೊನೆಯ ಪರಿಕಲ್ಪನೆಯನ್ನು ಇಂದು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಇಲ್ಲಿಗೆ ನಿಮ್ಮ ರಾಜ್ಯಶಾಸ್ತ್ರ ವಿಷಯದ 1ನೆಯ ಅಧ್ಯಾಯ ಮುಕ್ತಾಯವಾಗಿರುವಂಥದ್ದು. ಅದಕ್ಕೆ ತಾವೆಲ್ಲರೂ ಹೇಳಿದಂತಹ ವಿಷಯಗಳನ್ನು ಸರಿಯಾಗಿ ಆಲಿಸಬೇಕು, ಆಲಿಸಿ ಬರವಣಿಗೆಯನ್ನು ಮಾಡಬೇಕು. ಗೊತ್ತಾಗಿಲ್ಲ ಅಂತಂದರೆ ನನಗೆ ನೇರವಾಗಿ ಕೇಳಬೇಕು. ನೀವು 100 ಸಾರಿ ಕೇಳಿದರೆ ನಾನು 100 ಸಾರಿನೂ ನಿಮ್ಮ ಸಂದೇಹವನ್ನು ಪರಿಹಾರ ಮಾಡಲಿಕ್ಕೆ ಸಿದ್ಧನಿರ್ತೇನೆ. ಅದಕ್ಕೆ ತಾವೆಲ್ಲರೂ ಜಾಗೃತಿಯಿಂದ ಈ ಪಾಠ ಪ್ರವಚನವನ್ನು ಆಲಿಸಬೇಕು ಮತ್ತು ಮುಂಬರುವಂತಹ ಪರೀಕ್ಷೆಗಳಿಗೆ ತಯಾರಿಯಾಗಿರಬೇಕಂತ ಹೇಳ್ತಾ ಮತ್ತೆ ಮುಂದಿನ ಅಧ್ಯಾಯದ ಜೊತೆಗೆ ತಮ್ಮನ್ನು ಭೇಟಿಯಾಗ್ತೇನೆ. ನಮಸ್ಕಾರ.